ಆದ ಸಮಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಾನು ತಮ್ಮಲ್ಲಿ ಹೇಳಬೇಕಂದ್ರೆ ಕಷ್ಟ ಬಹಳ ಯಾವುದೋ ಚಲೋ ಕೆಲಸ ಮಾಡಿ ಕಷ್ಟಗಳು ಬಹಳ ಬರ್ತಾವು ವಿಘ್ನಗಳು ಬಹಳ ಬರ್ತಾವು ಬಾಧಗಳು ಬರ್ತಾವು ಯಾವುದೋ ಭಾಗದ ಕಷ್ಟಗಳು ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯದಲ್ಲಿ ರಾಜ್ಯದ ಸಿಎಂ ಆಗಲಿ ಶ್ರೀ ಬಾಲ ಆಚಾರ್ಯ ಸಿದ್ದಸೇನ ಮುನಿ ಮಹಾರಾಜ್ ಹಾರೈಕೆ. ಬೆಳಗಾವಿಯ ಹಾಲಗಾದ ಶ್ರೀ ಬಾಲ ಆಚಾರ್ಯ ಸಿದ್ದಸೇನ ಮುನಿ ಮಹಾರಾಜರ ಆಶೀರ್ವಾದವನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಡೆದುಕೊಂಡರು. ಬೆಳಗಾವಿ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೆಳಗಾವಿಗೆ ಆಗಮಿಸಿರುವ ಡಿಕೆ ಶಿವಕುಮಾರ್ ರವಿವಾರ ಸಂಜೆ ಹಾಲಗಾ ಗ್ರಾಮದಲ್ಲಿರುವ ಶ್ರೀ ಬಾಲ ಆಚಾರ್ಯ ಸಿದ್ದಸೇನ ಮುನಿ ಮಹಾರಾಜರ ಮಠಕ್ಕೆ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಶ್ರೀ ಬಾಲ ಆಚಾರ್ಯ ಸಿದ್ದಸೇನ ಮುನಿ ಮಹಾರಾಜರು ಬರುವ ಸಮಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಡಿಕೆಶಿ ಅವರಿಗೆ ಶುಭ ಹಾರೈಸಿದರು. ಒಳ್ಳೆಯ ಕೆಲಸ ಮಾಡುವ ಸಂದರ್ಭದಲ್ಲಿ ಕಷ್ಟಗಳು ಬರುತ್ತವೆ, ಆದರೆ ಈ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತು ನೀವು ಉನ್ನತ ಸ್ಥಾನ ಪಡೆದುಕೊಳ್ಳುತ್ತೀರಿ ಎಂದು ಭವಿಷ್ಯ ನುಡಿದರು. ಕಾಂಗ್ರೆಸ್ ಪಕ್ಷ ಕೊಟ್ಟಿದೆಯಲ್ಲ ನಮ್ಮ ಜೈನ ಧರ್ಮದ ಇತಿಹಾಸ, ಇವತ್ತಿಂದಲ್ಲ ಇತಿಹಾಸದೊಳಗೆ ಬಹಳ ಕೊಟ್ಟಿದೆ. ತಾವು ಒಂದೇ ಜಾತಿ ಮಾಡೋದು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಜಾತಿಯನ್ನು ತಗೊಂಡು ಎಲ್ಲರಿಗೂ ಸೇವಾ ಮಾಡುವಂತ ಭಾವನೆ. ಯಾವ್ದು ಒಂದೇ ಪಕ್ಷ ಇಲ್ಲ, ಒಂದೇ ಜಾತಿ ಇಲ್ಲ, ಎಲ್ಲ ಜಾತಿಗೂ ಒಂದ ಸಮನ್ವಯ ತಗೊಂಡು ಹೋಗುವಂತದ್ದು ಕಾಂಗ್ರೆಸ್ ಪಕ್ಷದೇ. ಇಲ್ಲಿ ಹಿಂದುತ್ವ ಅಂತದಿಲ್ಲ, ಯಾಕಂದ್ರೆ ಎಲ್ಲ ಜಾತಿಗೂ ತಗೊಂಡು ಹೋಗುವಂತದ್ದು ಕಾಂಗ್ರೆಸ್ ಪಕ್ಷ. ಇತಿಹಾಸ ಇದೆ, ಯಾವಾಗಿಂದ ಸ್ವತಂತ್ರ ಸಿಕ್ಕಿದ್ದಲ್ಲ ಜವಾಹರ್ಲಾಲ್ ನೆಹರು ಲಾಲ್ ಶಾಸ್ತ್ರಿ ಹಿಡ್ಕೊಂಡು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹಿಡ್ಕೊಂಡು ರಾಜೀವ್ ಗಾಂಧಿ ಹಿಡ್ಕೊಂಡು ಪೂರ ನಾನು ತಮ್ಗೆ ಹೇಳ್ಬೇಕಂದ್ರೆ ನನ್ನ ಕಡೆ ಯಡಿಯೂರಪ್ಪ ಬಂದೋಗಿದಾರು, ಡಿ ಸಿ ಮತ್ತೆ ಸಿದ್ದರಾಮಯ್ಯ ಬಂದ್ರು, ದೇವೇಗೌಡ ಎಲ್ಲ ಬಂದೋಗಿದಾರೆ. ನಾನು ಬಂದ್ರು ಕೂಡ ಪ್ರಶ್ನೆ ಹೇಳ್ತಾರೆ, ನಮ್ಮ ಜೈನ ಸಮಾಜಕ್ಕೆ ಅಲ್ಪಸಂಖ್ಯೆ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರೇ ಕಾರಣ, ಅದನ್ನ ಬಿಟ್ಟು ಮತ್ತಾರಲ್ಲ ಅಂತ ಹೇಳಿ ಅಲ್ಲಿ ಒಂದೊಂದು ಹೋರಾಟ ಗೆದ್ದಿಲ್ಲ, ನಾವು ಯಾರು ಹೋರಾಟ ಬಿಟ್ಟಿಲ್ಲ. ಒಂದೇ ದಿನ ಮಾತ್ರ ಹೋಗಿ ಒಂದ್ ಇಬ್ಬರ ಒಂದ ಏಳೆಂಟು ಮಂದಿ ಹೋಗಿ ನಿವೇದನೆ ಮಾಡೋದ್ರಿಂದ ಒಂದೇ ದಿನ ಒಂದೇ ರಾತ್ರಿ ಒಳಗೆ ಫೈನಲ್ ಮಾಡಿ, ಅವ್ರಿಗೆ ಕೇಳ್ಬೇಕು ಇವ್ರಿಗೆ ಕೇಳ್ಬೇಕು ಏನಿಲ್ಲ ಇಲ್ಲ. ಯಾಕಂದ್ರೆ ಇಷ್ಟೊಂದು ಸಮಾಜ ದೇನ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಮಗೊಂದು ಸಂತೋಷ ಏನಂದ್ರೆ ನಾವು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ರಿ. ನನ್ನ ಒಂದೇ ಭಾವನೆ ಏನಂದ್ರೆ ನಾನು ಮನಪೂರ್ವಕ ಕೇಳ್ತೇನೆ, ಬರುವಂತ ಸಮಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಾನು ತಮ್ಮಲ್ಲಿ ಹೇಳ್ಬೇಕಂದ್ರೆ ಕಷ್ಟ ಬಹಳ, ಯಾವುದೋ ಚಲೋ ಕೆಲಸ ಮಾಡಿ ಕಷ್ಟಗಳು ಬಹಳ ಬರ್ತಾವು, ವಿಘ್ನಗಳು ಬಹಳ ಬರ್ತಾವು, ಬಾಧಗಳು ಬರ್ತಾವು. ಯಾವುದೋ ಭಾಗದ ಕಷ್ಟಗಳು ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರುಗಳು ಹೇಳ್ತಾರು, ಆನಿನ ನಡೀತೈತಿ ನಾಯಿ ಒದಿರ್ತಿರ್ತಾವ ಇನ್ನಿಂದ, ಆದ್ರೆ ಆನೆ ಯಾವಾಗ ಹಿಂದೆ ನೋಡುದಲ್ಲ, ಆನೆ ನಡ್ತೈತಿ ನಾಯಿ ಓದಿರ್ತೈತಿ ಆನೆ ಹಿಡಿದೇ ನಡ್ತೈತಿ. ಅದೇ ಪ್ರಕಾರ ತಾವು ಏನು ಹೊಂಟ್ರಿ ಅಲ್ಲ, ಎಷ್ಟೇ ವಿರೋಧ ಆದ್ರೂ ಕೂಡ ಜೈ ನಿಮ್ದೇ ಇದೆ, ಇದಕ್ಕೆ ನಿಮ್ಗೆ ಆಶೀರ್ವಾದ.